ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷ ಸೇರಿಬಿಡುತ್ತಾರೆ ಅಂತ ಹೇಳಲಾಗ್ತಾ ಇತ್ತು ಈ ವಿಚಾರವಾಗಿ ತುಂಬಾ ಡಿಟೇಲ್ಡ್ ಆಗಿ ಮಾತಾಡಿದ್ದಾರೆ ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ನವರು ನನಗೆ ಆಹ್ವಾನ ಮಾಡಿಲ್ಲ ಆದರೆ ಇಲ್ಲಿ ಇದ್ದವರೇ ಅಂದ್ರೆ ಬಿಜೆಪಿ ಅವರೇ ನನಗೆ ಕಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆನೋ ಅಂತ ನನಗೆ ಅನಿಸ್ತಾ ಇದೆ ರಾಜ್ಯ ನಾಯಕರ ಮೇಲೆ ನನಗೆ ಅಸಮಾಧಾನ ಇಲ್ಲ ಜಿಲ್ಲಾ ನಾಯಕರ ಮೇಲೆ ನನಗೆ ಅಸಮಾಧಾನ ಇಲ್ಲ ಆದರೆ ಅಸಮಾಧಾನ ಇರೋದು ಲೋಕಲ್ ಲೀಡರ್ಸ್ ಗಳ ಮೇಲೆ ನನ್ನ ವಿರುದ್ಧ ಪಿತೂರಿ ನಡೆಸ್ತಾ ಇದ್ದಾರೆ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಈ ವಿಚಾರವನ್ನ ನಾನು ಸದಾನಂದ ಗೌಡರ ಹತ್ರ ಹೇಳಿದ್ದೀನಿ ಅವರು ಡಿಟೇಲ್ಡ್ ಆಗಿ ಒಂದು ರಿಪೋರ್ಟ್ ಅನ್ನು ಹೈಕಮಾಂಡ್ ನಾಯಕರಿಗೆ ಬರೆಯೋ ಕೆಲಸವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರನ್ನ ಹೊಗಳಿದ್ರೂ ತಪ್ಪು ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ರೂ ತಪ್ಪು ಒಳ್ಳೆ ಮಾತಾಡಲೇಬಾರದು ಅವರ ವಿಷಯವಾಗಿ ಬೈತಾನೆ ಇರಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ತಮ್ಮನ್ನ ವಿರೋಧಿಸುತ್ತಾ ಇದ್ದವರಿಗೆ ಅದರ ಜೊತೆಗೆ ಮತ್ತೊಂದು ವಿಷಯವನ್ನ ಇಲ್ಲಿ ಎಸ್ಟಿ ಸೋಮಶೇಖರ್ ಅವರು ಪ್ರಸ್ತಾಪ ಮಾಡುತ್ತಾರೆ ಆಡಿಯೋ ವಿಚಾರಕ್ಕೆ ಕುರಿತಂತೆ ಆ ಆಡಿಯೋದಲ್ಲಿ ನಾನು ಕಾಂಗ್ರೆಸ್ ಗೆ ಹೋಗ್ತೀನಿ ಅನ್ನೋ ರೀತಿ ಬಿಂಬಿಸುತ್ತಾ ಇದ್ದಾರೆ ಅದನ್ನ ವೈರಲ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಎಸ್ಟಿ ಸೋಮಶೇಖರ್ ಅವರನ್ನ ನಾವು ಈಗಲೇ ತಡೆದ್ರೆ 2028 ಕ್ಕೆ ನಾವು ಸ್ಟ್ರಾಂಗ್ ಆಗ್ತೀವಿ ನಾವು ಎಂಎಲ್ಎ ಆಗಬಹುದು ಅಂತ ಹೇಳಿ ಕನಸು ಕಾಣ್ತಿದ್ದಾರೆ ಅಂತ ಸೋಮಶೇಖರ್ ಮಾತಾಡಿದ್ದಾರೆ ಇನ್ನು ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅನ್ನುವಂತ ವಿಷಯಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಮಾತಾಡಿದ್ರು ಅವರೇನ್ ಹೇಳಿದ್ರು ಕೇಳೋಣ ಇಲ್ಲ ನಾನೇನು ಸಂಪರ್ಕ ಮಾಡಿಲ್ಲ ಅವರಿಗೆ ಕಾಂಗ್ರೆಸ್ ಗೆ ಯಾಕೆಂದ್ರೆ ಅವರೆಲ್ಲ ಕಾಂಗ್ರೆಸ್ ಗೆ ದುಡಿದಂತವರು ಕಾಂಗ್ರೆಸ್ನ ಅಧ್ಯಕ್ಷರು ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೆ ಒಳ್ಳೆ ಕೆಲಸ ಮಾಡಿದ್ರು ಮತ್ತು ಅವರನ್ನ ಪಕ್ಷ ಅದೇ ರೀತಿಯಲ್ಲಿ ಕೂಡ ನೋಡಿಕೊಂಡಿತ್ತು ಅವರು ಮೂರು ಬಾರಿ ಶಾಸಕರಾಗಿ ನಮ್ಮ ಪಕ್ಷದಲ್ಲಿ ಭವಿಷ್ಯ ಅವರಿಗೆ ನಮ್ಮ ಪಕ್ಷದಲ್ಲೇ ಮುಂದೆ ಉಳಿದಿದ್ರೆ ಅವರಿಗೂ ಇಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಬಹುದಿತ್ತೇನೋ ಈಗ ಅವರು ಅಲ್ಲಿ ಆ ಪಕ್ಷದಲ್ಲಿ ಬೇಸರ ಆಗಿದೆ ಅನ್ನುವಂಥ ಮಾತುಗಳನ್ನು ಅನೇಕ ಬಾರಿ ಹೇಳಿದ್ದಾರೆ ಅದನ್ನು ಯಾವ ರೀತಿ ಅವರು ಪಕ್ಷಕ್ಕೆ ವಾಪಸ್ ಬರ್ತೇವೆ ಅಂತೇಳಿ ನಮ್ಮ ಅಧ್ಯಕ್ಷರ ಜೊತೆ ಏನಾದರೂ ಸಂಪರ್ಕ ಮಾಡಿದರೆ ನಾವೆಲ್ಲ ಒಪ್ತೇವೆ ಅದಕ್ಕೇನು ಬರಬಾರದು ಅಂತ ಏನು ಅಡಚಣೆ ಮಾಡೋಕ್ಕೆ ಹೋಗೋದಿಲ್ಲ ಬಿಜೆಪಿಯಿಂದ ಬಂದವರಿಗೆ ಸ್ಥಾನಮಾನಗಳನ್ನ ಕೊಡೋಕ್ಕಾಗತ್ತಾ ಅಂತ ಸರ್ ಈಗ 135 ಸ್ಥಾನಗಳು ನೀವು ಗೆದ್ದಿದ್ದೀರಿ ಈಗಲೂ ಸಾಕಷ್ಟು ರಶ್ ಇದೆ ಸಚಿವ ಸ್ಥಾನಗಳಿಗೆ ಹಿರಿಯರು ಇನ್ನೂ ಎಷ್ಟೋ ಜನ ಖಾಲಿ ಇದ್ದಾರೆ ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸ್ಥಾನ ಅವ್ರೇನು ಸ್ಥಾನ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿಲ್ಲ ಯಾರು ಕೂಡ ಪಕ್ಷಕ್ಕೆ ನಮ್ಮ ಸಿದ್ಧಾಂತದ ಮೇಲೆ ನಮ್ಮ ಪಕ್ಷದ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಅವರು ಬರ್ತಾರೆ ಆಗ ಅವರಿಗೆ ಒಳ್ಳೆ ಕೆಲಸ ಮಾಡಿ ಜನಪರವಾದಂಥ ಕೆಲಸಗಳನ್ನು ಮಾಡಿ ಮತ್ತು ಜನಮನ್ನಣೆಯನ್ನು ಗಳಿಸಿದ್ರೆ ಖಂಡಿತವಾಗಿ ಅವ್ರಿಗೆ ಅವಕಾಶಗಳು ಸಿಕ್ಕತ್ತೆ ಅದರಲ್ಲಿ ನಮ್ಮ ಪಕ್ಷದಲ್ಲಿ ಆ ರೀತಿ ನಾವ್ಯಾರು ಭೇದ ಭಾವ ಮಾಡಕ್ ಹೋಗೋದಿಲ್ಲ ಅವರ ಸಾಮರ್ಥ್ಯ ನೋಡಿ ಅವರಿಗೆ ಅಧಿಕಾರಗಳನ್ನು ಕೊಡ್ತಾರೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ